ಇಲ್ಲ ಅವರು ಹೇಳಿದ್ರು ಇಲ್ಲ ನೀನ್ ಬರೀ ನಾಲ್ಕು ಮಾತ್ ಹಾಡು ಸಾಕು ಅಂತ ಹೇಳಿದ್ರು ಅವ್ನ ಧೈರ್ಯ ಪಡಿಸ್ತಾರೆ ನಾನು ಎನ್ನ ಸಲ್ಲಣ್ಣ ಕೇಟ ಆಗ ನಾನು ಸ್ವಲ್ಪ ಧೈರ್ಯ ಪಡಿಸಿಕೊಂಡು ನಾನು ಏನ್ ಹೇಳ್ಬೇಕು ಅಂತ ಕೇಳಿದೆ ಅವರೇ ಕೊಂಚ ಸಲ್ಲಿ ಕೊಡ್ತಾರೆ ಅವರೇ ಏನೋ ಸ್ವಲ್ಪ ಹೇಳಿಕೊಟ್ರು ಅವಡೇ ಅದ ಮೇಕಪ್ ಹಂಗ ಹಂಗ್ ನಾಲ್ಕು ವಾರ್ತೆ ನಾ ಪೇಸಿನೆ ಅದನ್ನ ಹಾಗೆ ಸ್ವಲ್ಪ ಮೇಕಪ್ ಮಾಡಿ ಅಲ್ಲಿ ಹೋಗಿ ನಾಲ್ಕು ಮಾತ್ ನಾನು ಹಾಡಿದೆ ಅಂದ ನಾಲ್ಕು ವಾರ್ತೆ ಅವರು ಭಯಂ ಏನೋ ಕೊಳ್ಳೆ

ಬೆಳಗ್ಗೆ ಆದ್ರೆ ನಾನು ಮನೆ ಕೆಲಸ ಮಾಡೋದು ಮತ್ತೆ ಕಾಲೇಜಿಗೆ ಹೋಗೋದು ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಮಗುವನ್ನ ನೋಡೋದು ಇದೇ ಈ ಕೆಲಸ ಮಾತ್ರ ನನಗಿತ್ತು ಸಾಯಂಕಾಲ ವೀಟಿಗೆ ಫೈವ್ ಮಿನಿಟ್ಸ್ ನಾವು ನಿಮಿಷ ಮಿನಿಟ್ಸ್ ಅಧಿಕ ಪಕ್ಷ ನೋಡು ಕೂಡ ಬೇಸುವಾರ ನನ್ನ ಮನೆಗೆ ಬಂದ ನಂತರ ಅವರು ಹೆಚ್ಚು ಅಂದರೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮಾತ್ರ ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದರು ಅದಕ್ಕೂ ಇರು ಊಳಿಯಂ ಸೇನೋ ಗ್ರಾಮಕ್ಕೆ ಪೋಣೋ ಪೋಯಿಡುವಾರೆ ಅದ್ ಅದ ನಂತರ ಅವರು ನನಗೆ ಸೇವಾ ಇದೆ ನಾನು ಸೇವೆ ಇದೆ ನಾನು ಗ್ರಾಮಕ್ಕೆ ಹೋಗಬೇಕು ಹಳ್ಳಿಗೆ ಹೋಗ್ಬೇಕು ಅಂತ ಹೋಗ್ಬಿಡ್ತಿದ್ರು ಕೊಟ್ಟರೆ ಸಂಡ್ರೆ ಕೂಡ ಕೂಡದೇ ಇಲ್ಲ ನೀರು ಗ್ರಾಮಕ್ಕೆ ಪೊಯ್ರುಕಿಂಗ್ ಸಲ್ಲಿಕೆ ಕೆಲವು ದಿನಗಳು ನಾನು ಅವರೊಂದಿಗೆ ಜಗಳಾನು ಮಾಡಿದ್ದೇನೆ ಯಾವಾಗಲೂ ನನ್ನ ಜೊತೆ ಮಾತನಾಡೋದಿಲ್ಲ ಯಾವಾಗಲೂ ಸೇವೆಗೆ ಹೋಗ್ತೀರಾ ಅಂತ ಜಗಳ ಮಾಡಿದ್ದೇನೆ ನಾನು ಅದೇಬೋದು ಅವ್ರಿಗೆ ರೊಂಬ ಕೋಪ ಆದ್ರೆ ಆ ರೀತಿ ಹೇಳುವಾಗ ಅವ್ರಿಗೆ ತುಂಬಾ ಕೋಪ ಬರ್ತಿತ್ತು ಎಲ್ಲಮೇ ತೆರಿಂದ ಕಲ್ಯಾಣ ಪಣ್ಣೆ ಎಲ್ಲವೂ ಗೊತ್ತಿದ್ದೆ ನನ್ನನ್ನು ಮದುವೆ ಮಾಡಿಕೊಂಡಲ್ಲ ಅವದಯ ತಾಂಜೆ ದರ್ಶನತೆ ನಾನು ಅರಿಂದುಕೊಂಡೇನ್ಕೊಂಡೇನ್ ಅವರ ಹೃದಯದ ದರ್ಶನವನ್ನ ನಾನು ಅವರ ಅಂಬಲವನ್ನ ನಾನು ಅರ್ಥ ಮಾಡಿಕೊಂಡೆ ನಾನು ಕರ್ತನಕ್ಕೆ ಎಷ್ಟು ವೈರಾಗ್ಯದಿಂದ ಇದ್ದಾರೆ ಕರ್ತನಿಗಾಗಿ ಅಂತ ನಾನು ಅರ್ಥ ಮಾಡಿಕೊಂಡೆ ಜಪಂ ಇದುದಾನಿರದ ಆಂಡೆವರೇ ಅವರುಡೆಯ ದರ್ಶನಂ ಅವರು ವಾಂಜೆ ಅವರು ವಿರುಪತ್ತಕ್ಕೆ ನಾನು ಒತ್ತುವಳಿಕೊಂಡ ಅವರಿಗೆ ನಾನು ಉದವಿಯಾಗಿರೋ ನಾನು ಇದನ್ನೇ ಮಾತ್ರ ಇಷ್ಟಪಡುತ್ತಿದ್ದೆ ದೇವರೇ ನಾನು ಅವರ ಸೇವೆಗಾಗಿ ನನ್ನಿಂದ ಸಾಧ್ಯವಾದಷ್ಟು ನಾನು ಅವರಿಗೆ ಸಹಾಯಕವಾಗಿರಬೇಕು ಎಂದು ಬೇಡಿಕೊಳ್ಳುತ್ತಿದ್ದೆ ಅದಕ್ಕೆ ಸೊಲ್ರದ ಕಡೆ ಅದು ಅದ ನಂತರ ನಾನು ಏನು ಹೇಳಲಿಲ್ಲ ಅವರು ಬರುವ ಅಂಜು ನಿಮಿಷ ಪೇಸುವಾರು ಇಲ್ಲ ಪತ್ತು ಮಿಷ ಪೇಸುವಾರು ಸಿಲ ನೇರ ಒಂದು ಮಣಿ ನೇರ ಸಿಲ ನೇರ ಅರ ಮಣಿ ನೇರ ಅಪ್ರ ಪೊಯ್ಡುವಾರ ಗ್ರಾಮಕ್ಕೆ ಅವರು ಬರುತ್ತಿದ್ರು ಒಂದು ಐದು ಹತ್ತು ನಿಮಿಷ ಮಾತನಾಡ್ತಿದ್ರು ಕೆಲವೊಂದು ಗಂಟೆ ಕೆಲವೊಂದು ಸಮಯಗಳಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಮಾತನಾಡ್ತಿದ್ರು ಅಂತರ ಸೇವೆಗೆ ಹಳ್ಳಿಗೆ ಹೋಗುತ್ತಿದ್ದರು ಇಂಜೆಕ್ಕೆ ಇರಿಕರ ವೆಳಿಪಾಡೆ ಇಂಜೆಕ್ಕೆ ಇರಿಕರ ಆವಿ ಕುರಿ ಅನುಭವ ಇಂಜೆಕ್ಕೆ ಇರಿಕರ ಅಂದ ಅಂದ ವೆಳಿಪಾಡು ಅಂಜಕ್ಕೆ ಎಂಗಳಿಗೆ ಇಲ್ಲಾಮಲ್ಲಿರುತ್ತದೆ ಇವತ್ತಿರುವ ಈ ಪ್ರಕಟಣೆ ಈ ಬೆಳವಣಿಗೆ ಆವತ್ತು ನಮಗೆ ಆ ಪ್ರಕಟಣೆ ಇಲ್ಲದೆ ಇತ್ತು ನಮಗೆ ಓಡಿ ಓಡಿ ಗ್ರಾಮಗಳಿಗೆ ಪೊಳಿಯಂ ಅಪಿಡಿ ಪೊಯ್ಕೊಂಡಿರದು ಓಡಿ ಓಡಿ ಗ್ರಾಮಗಳಿಗೆ ಹೋಗಿ ಸೇವೆ ಮಾಡುವುದು ಹೀಗೆ ನಮ್ಮ ಜೀವನ ಹೋಗುತ್ತಿತ್ತು ಎನ್ನೋಡಿಯ ಪರಪ್ಪು ನಾನು ಎನ್ನು ಸೆಯೇ ಊಳಿಯಲ್ಲೇ ನಾನು ಯೋಚಿಸುತ್ತಬಹುದು ನಾನೇನು ಮಾಡಬೇಕು ನಾನು ಇದಕ್ಕಾಗಿ ಏನು ಏನನ್ನ ಮಾಡಬೇಕು ಎಂದು ನಾನು ಯೋಚಿಸಿದಾಗ ಯೋಚಿಸಿದಾಗೇನೂ ಗೊತ್ತಿಲ್ಲ ವಸನಿಲ್ಲ ಯಾವುದೇ ಒಂದು ಅನುಭವನೂ ಇಲ್ಲ ಆಂಡವರ ಪತ್ತಿ ಎದು ದೇವರ ಬಗ್ಗೆ ಏನೂ ಗೊತ್ತಿಲ್ಲ ಆವಿ ಉಳ ಪತ್ತಿ ಎದು ಆತ್ಮಿಕದ ಲೋಕದ ಬಗ್ಗೆ ನನಗೆ ಏನೂ ಅರಿವಿಲ್ಲ ಯೇಸು ಕ್ರಿಸ್ತು ಉಮೆಯನ್ನ ದೇವನ್ ಅವರೇ ವಳಿಯು ಸತ್ಯ ಜೀವನ ಅದು ಮಟ್ಟಮಾ ಬೇಸಿಕ್ ಉಮೆ ತೆರವು ಯೇಸು ಕ್ರಿಸ್ತನೇ ನಿಜವಾದ ದೇವರು ಆತನೇ ಜೀವವರು ಜೀವವೂ ಸತ್ಯವು ಮಾರ್ಗವೂ ಆಗಿದ್ದಾನೆ ಇದು ಒಂದು ಬೇಸಿಕ್ ಸತ್ಯ ಇದು ಮಾತ್ರ ನನಗೆ ಗೊತ್ತಿತ್ತು ಆಳಮಾನ ವಾಕ್ಯಗಳು ಯಾವುದೂ ಗೊತ್ತಿರಲಿಲ್ಲ ಅಂತ ಒಂದು ಪ್ರಕಟಣೆ ಇಲ್ಲ ನಾನು ಕಾಲೇಜು ಸಬ್ಜೆಕ್ಟೋ ಲ್ಯಾಬೋ ಏನ್ ಪ್ರಾಕ್ಟಿಕಲ್ಸ್ ಇದು ಮಂಡೆ ಓಡೋ ಇದು ನಾನು ಪಡಿಸ್ಟೇ ಇರ್ಪೇನ್ ನಾನು ನನ್ನ ಕೆಲಸ ನನ್ನ ಲ್ಯಾಬು ನನ್ನ ಪ್ರಾಕ್ಟಿಕಲ್ಸ್ ನನ್ನ ಬುಕ್ ಇದು ಮಾತ್ರ ನನ್ನ ಮೈಂಡ್ ಅಲ್ಲಿ ಓಡ್ತಿತ್ತು ಇದನ್ನೇ ನಾನು ಓದುತ್ತಾ ಇದ್ದೆ ನಾ ಅವರು ಕೂಡ ಪ್ರಸಂಗ ಇಲ್ಲ ಪಾಡನೋ ಅವ್ರಿಗೆ ಉದ್ಘಾಟನೆ உதவி செய்யணும் அதெல்லாம் என் மைண்ட கிடையாது நான் அவர அவர ஜொத்தி சேவைக்கு ஹோ ஆடோ இதெல்லாம் நான் மைண்டல் இல்லே இல்ல அவருக்கு உதவியா இருக்கணும் அவ்ளோதான் அவருக்கு சஹாயிர் அஸ்டே அவருக்கு ஏதாவது செய்யணும்னா எனக்கு ரொம்ப பிடிக்கும் அவருக்கு ஏனாதோ நான் துபா இஷ்ட எல்லாமே செய்வேன்

ನಾನು ಒಂದು ದಿನ ಸೇವೆ ಮಾಡಬೇಕು ಎಲ್ಲ ರೀತಿಯಲ್ಲಿ ನನ್ನನ್ನು ಸಿದ್ಧ ಮಾಡಿಸಿಕೊಳ್ಳಬೇಕು ಎನ್ ಇಷ್ಟೆಲ್ಲ ಕಾರ್ಯಗಳು ನನಗೆ ಗೊತ್ತಿರಲಿಲ್ಲ ಸಲ ವರ್ಷಗಳು ಇಪ್ಪಡಿಯೇ ಪೋನದು ಕೆಲವು ವರ್ಷಗಳು ಹೀಗೆ ಹೋಯಿತು ಅಪ್ರ ಒಂದು ನಾಳೆ ನೈತೇನೆ ಅಪ್ಪೋ ಇಂಗ್ಲಿಷ್ ಆರಾಧನೆ ಕಡೆಯಾದ ತಮಿಳ್ ಆರಾಧನೆ ಮಟ್ಟೊಂದ ನಡೆದೊಂಡಿರುವು ಆಗ ನಮಗೆ ಇಂಗ್ಲೀಷ್ ಆರಾಧನೆ ಇರಲಿಲ್ಲ ಬರೀ ತಮಿಳ್ ಆರಾಧನೆ ಮಾತ್ರ ಇತ್ತು ಒಂದು ದಿನ ರಾತ್ರಿ ಅವರು ಅಪ್ಪ ನೆನೆಸೆ ನಮಗೆ ತಮಿಳೇ ತೆರೆಯಾದೆ

போகும்போது காலேஜில் ஃப்ரீ டைம் கிடைக்கும் போது அந்த தமிழ் பைபிள் எப்போதுமே என் டேபிளில் இருக்கும் காலேஜுக்கு ஹோகுவாக ஃப்ரீ டைம் ಯಾವಾಗಲೂ சிகுவாக எவாகலும் தமிழ் பைபிள் தான் டேபிள் மேலே இருத்தோம் அந்த டேபிளில் அந்த பைபிளை எடுத்து ஒரு டென் மினிட்ஸ் ஃபிஃப்டீன் மினிட்ஸ் பிரேக் கிடைக்கும் போது அந்த பைபிள் எடுத்து க இரு இத்து தா அப்படின்னு சேர்த்து சேர்த்து படிப்பேன் ಆ ನನಗೆ ಸಮಯ ಸಿಗುವಾಗಲೆಲ್ಲ ತಮಿಳ್ ಬೈಬಲ್ ನ ತೆಗೆ ತೆಗೆದು ಅಕ್ಷರ ಕೂಡಿಸಿ ನಾನು ಓದುತ್ತಿದ್ದೆ ನಾವು ಪಡಿಕಮೋದು ಎನ್ನ ಪಡಿಕೆ ಅನ್ ಕೂಡ ನನಗೆ ನಾನು ಓದುವಾಗ ಏನು ಓದುತ್ತಿದ್ದೇನೆ ಅಂತಾನೆ ನನಗೆ ಗೊತ್ತಾಗ್ತಿರ್ಲಿ ವಾರ್ತೆಗಳು ರೊಂಬ ನೀಳಮಾ

ಈಗ ಹಾಗೆ ಸೇರಿ ಸೇರಿ ಸ್ವಲ್ಪ ಓದಿಸಿ ಈಗ ನಾನು ಸ್ವಲ್ಪ ತಮಿಳು ಓದುತ್ತೇನೆ ಏನೋ ಮನದಲ್ಲೇ ತೋಂಚಿನದೆ ನಾನು ಎನ್ನ ಆಯತ್ತಂ ಪಡಿತ ನನ್ನ ಮನಸ್ಸಿನಲ್ಲಿ ಅನಿಸಿದ್ದೆಲ್ಲ ನಾನು ನನ್ನನ್ನು ಸಿದ್ಧ ಮಾಡಿಕೊಳ್ಳಬೇಕು ದೇವನಕ್ಕೆ ನಾ ಊಳ ದೇವನಕ್ಕೆ ಯದಾದ್ರೂ ವೇ ಮಾನಾಲ್

ಆಯತ್ತಂ ಪಣ ಆರಂಭಿತೇನೆ ನನಗಿರುವ ಸನ್ನಿವೇಶವನ್ನು ಇಟ್ಟುಕೊಂಡು ನಾನು ಹೇಗೆ ನನ್ನನ್ನು ಸಿದ್ಧ ಮಾಡಿಕೊಳ್ಳಬೇಕು ಎಂಬುದನ್ನು ದೇವರ ಬಳಿಯಿಂದ ಕೇಳಿಕೊಂಡು ನಾನು ಸಿದ್ಧ ಮಾಡಲು ಆರಂಭಿಸಿದೆ ಹದಿನೇಳು ವರ್ಷಕ್ಕೆ ಮುಂದಾದಾಗ ಸಭೆಯಲ್ಲಿ ಮೂರು ಬೇರ್ ನಾಲ್ಕು ಬೇರ್ ಅಂಚು ಬೇರ್ ಅಪ್ರಾ ಇರ್ದಾಗ ಹದಿನೇಳು ವರ್ಷಗಳ ಮುಂಚೆ ಸಭೆಯಲ್ಲಿ ಮೂರು ಜನ ನಾಲ್ಕು ಜನ ಅಷ್ಟು ಜನ ಮಾತ್ರ ಇರುತ್ತಿದ್ದರು ನನಗೆ ವ್ಯಾಲಯೇ ಕಡೆಯದು ಆದ್ರೆ ನನಗೆ ಕೆಲಸನೇ ಇರಲಿಲ್ಲ ಎಲ್ಲಾ ಅವರೇ ಪಾತುಕೊಳ್ಳುವ ಎಲ್ಲವನ್ನೂ ಅವರೇ ನೋಡಿಕೊಳ್ಳುತ್ತಿದ್ದರು ಅವರ ಮಟ್ಟದ ಪಾತುಕೊಳ್ಳಬೇಕು ನಾನು ಅವರನ್ನು ಮಾತ್ರ ನೋಡಿಕೊಳ್ಳಬೇಕಿತ್ತು ಅದ್ರಲ್ಲಿ ಕೊಂಚ ಕೊಂಚಮ್ ಸಮಯ ಕಡೆಕೆಂಬುದು ನಾನು ಎನ್ನೆ ಆಯತಂ ಪಣ್ಣ ಆರಂಭಿತೇನೆ ಆದರೆ ಸ್ವಲ್ಪ ಸ್ವಲ್ಪವಾಗಿ ಸಮಯ ಸಿಗುವಂತೆಲ್ಲ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳಲು ಆರಂಭಿಸಿದೆ ಸಂಡೇ ಸ್ಕೂಲ್ ಕಡೆ ಕಡೆಯಾದ ಚಿನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಸಂಡೇ ಸ್ಕೂಲ್ ಹೋಗಿರ್ಲಿಲ್ಲ ಪಾರ್ಟಿ ಕಿಟ್ಟಂದ್ರೆ ಕತೆಗಳೇ ಕೇಟ್ ಅರಿವು ಬಳಿಯಿಂದ ಸ್ವಲ್ಪ ಕಥೆಗಳನ್ನ ಕೇಳಿ ಸ್ವಲ್ಪ ಜ್ಞಾನ ಮಾತ್ರ ಇತ್ತು ನನಗೆ ಅದ ಅವ್ರ ಅಡಿ ಕಡಿ ನೆನೆಯರ್ಕರಾಮ್ ಪಾಸ್ಟರ್ ಮಹಳೆ ಕೆಟ್ಟ ಕಲ್ಯಾಣ ಪನ್ನಿರ್ಕಾಮೇ ಅಂದ್ರೆ ನಾಳೆ ನೆನೆಯರ್ಕಾರಿ ಸಲ್ಲಿ ಅವರು ಸಹ ಹೇಳಿದ್ದಾರೆ ಕೆಲವೊಮ್ಮೆ ಸಮಯದಲ್ಲಿ ನಾನು ಪಾಸ್ಟರ್ ನ ಮಗಳನ್ನಾದ್ರೂ ಮದುವೆ ಮಾಡಿಕೊಳ್ಳಬೇಕಿತ್ತೆ ನೆನೆಸಿದ್ದೇನೆ சில நினைக்கலாம் அவர் அவ்வளவு குழப்பத்துல இருக்கும்போது எப்படி என்னை கல்யாணம் பண்ணி கொண்டார் ಕೆಲವರು ಅಂದುಕೊಳ್ಳಬಹುದು ಅವರು ಅಷ್ಟು ಕನ್ಫ್ಯೂಷನ್ ಯಾಕೆ ಹೇಗೆ ಅವರು ಮದುವೆ ಮಾಡಿಕೊಂಡು ದಿನ ಹೌಸ್ ವಾರ್ಮಿಂಗ್ ಹೌಸ್ ವಾರ್ಮಿಂಗ್ ಗೆ ಹೋಗಿದ್ವಿ ಅಪ್ಪ ಅಂದ ತಾಯ ನಡತಿಯಲ್ಲಿ ಸಾಕ್ಷಿ ಒಂದು ತಾಯಿ ಒಂದು ಸಾಕ್ಷಿಯನ್ನ ಹೇಳಿದರು ಅವ್ರ ಅರಿಮಯಾನ ಸಾಕ್ಷಿ ಒಂದು ಒಳ್ಳೆಯ ಸಾಕ್ಷಿ ಅವ್ರ ಹಿಂದೂ ಕುಟುಂಬ ಪಿನ್ನಣಿಯಲ್ಲಿ ಬಂದವರು ಅವರು ಅವರು ಹಿಂದ್ ಹಿಂದೂ ಹಿಂದೂ ಧರ್ಮದಿಂದ ಬಂದವರು ಅವ್ರುಗಳು ನಾಲ್ವಯ ಇರ್ಕೊಂಡು ರಕ್ಷಿಕೆ ಪಟ್ಟಾರಗಳ ಅವರು ನಾಲ್ಕು ವಯಸ್ಸಾಗಿದ್ದಾಗ ಅವರು ರಕ್ಷಣೆ ಹೊಂದಿದ್ರು ஆண்டவரை குறித்து கிறிஸ்துவை குறித்து ஆவியானவரை குறித்து அவர்களிடத்தில் யாருமே எதுவுமே பேசவில்லையாம் ಆ ದೇವರ ಬಗ್ಗೆ ಆಗಲಿ ಪರಿಶುದ್ಧ ಆತ್ಮನ ಬಗ್ಗೆ ಬಗ್ಗೆ ಆಗಲಿ ಅವರ ಬಳಿ ಯಾರು ಏನು ಮಾತನಾಡಿ ಮಾತನಾಡಿರಲಿಲ್ಲವಂತೆ ಆಂಡವರ್ ಅವರುಗಳೇ ಮುನ್ ಕುರಿತಿರಿಂದ ಆದರೆ ಆ ದೇವರು ಆತನ ಅವರನ್ನು ಕುರಿಸಿದ್ದರು ಅವರುಗಳಿಗಾವೇ ತೋಂಜಿನದ ಪಕ್ಕದಲ್ಲಿ ಅವರು ಸಭೆಯ ಪಾತ್ರಗಳ ಅವರಿಗಾಗಿಯೇ ಅನಿಸಿದಂತೆ ಪಕ್ಕದಲ್ಲಿ ಒಂದು ಸಭೆಯನ್ನು ನೋಡಿದರಂತೆ ಅಬ್ಬಿಯೇ ವೀಟಿಗೆ தெரியாம ಅಂತ ಸಭೆಯಲ್ಲೇ போய் ಅವಂಗ ಸೋಲ್ರದ ಕೇಟ್ ಕೇಟ್ ಆಂಡವರೇ ಪತ್ತಿ ಅವರುಗಳಿಗೆ ಅರಿವುಂಡಾನದ

ಕಲಿತುಕೊಂಡು ಕಲಿತುಕೊಂಡಿದ್ದಂತ ಎಲ್ಲವನ್ನು ಅವರು ರಹಸ್ಯವಾಗಿ ಹಿಂಬಾಲಿಸಲು ಆರಂಭಿಸಿದರು ಅವರೊಡೆಯ ಕಣವನ ಪಿಳೆಗಳು ಕುಟುಂಬದಲ್ಲಿ ಮೂಲಮಟ್ಟ ಆಂಡವರ ಕುರಿತು ಅರಿಂದುಕೊಂಡ ಚಿಕ್ಕದಾಗಿ ಹೇಳಬೇಕಾದರೆ ನಂತರ ಅವರ ಮಕ್ಕಳು ಗಂಡ ಎಲ್ಲರೂ ಅವರ ಅದನ್ನ ಅವರ ಸಾಕ್ಷಿಯ ಮೂಲಕವಾಗಿ ಅವರೆಲ್ಲರೂ ರಕ್ಷಣೆಗೆ ಒಳಗಾದರು ಅದೇ ಅವರ ಸೊನ್ನ ವಾಳ್ಕೆ ನನಗೆ ಯಾವಾಗ ಹೊಂದದೆ ಅವರು ಹೇಳಿದ ತಕ್ಷಣ ನನ್ನ ಜೀವನ ನನಗೆ ನೆನಪಾಯಿತು ನಾನು ಅವರ ಕ್ರಿಸ್ತ குடும்பத்தில் பிறந்தவள் தான் நானும் வந்து கிறிஸ்தன குடும்பத்தில் ஹுட்டவளை பாரம்பரியத்திலே வளர்க்கப்பட்டவள் பாரம்பரியவாகி விளையாசல் பட்டவள் இப்ப நான் நேஹாட்ட சொல்றது மாதிரி வசனங்களை படி மனப்பாடம் பண்ணுன்னு அம்மா அடிக்கடி சொல்வாங்க ಈಗ ನಾನು ನೇಹಾಳ ಬಳಿ ಹೇಳುವ ಹಾಗೆ ನನ್ನ ಅಮ್ಮ ನನಗೆ ವಾಕ್ಯಗಳನ್ನು ಓದು ಅಂತ ಆವಾಗವಾಗ ಹೇಳುತ್ತಿದ್ದರು ನಾನು ಮಾಡ್ತಿರಲಿಲ್ಲ ಅಪ್ಪ ಅಪ್ಪ ಪಡಲ್ಲ ನನ್ನ ಅಪ್ಪ ಆಗ ರಕ್ಷಣೆ ಹೊಂದಿರಲಿಲ್ಲ ಫೋರ್ಸ್ ಇದು ಪಣ್ಣನೋ ಆವಿ ಕುರಿಯ ವಾಳ್ಕೆಲೆ ಮುನ್ನೇರನೋ ಅರಿಂದ ವಲಪುರ್ತಲ್ ಕಡೆಯದು ಹಾಗಾಗಿ ನನಗೆ ಯಾವುದೇ ಒಂದು ಫೋರ್ಸ್ ಇರಲಿಲ್ಲ ಇದು ಆತ್ಮಿಕ ಜೀವನದಲ್ಲಿ ಬೆಳೆಯಬೇಕು ಓದಬೇಕು ಅಂತ ಯಾವುದೇ ಒಂದು ಒತ್ತಾಯವಿರಲಿಲ್ಲ ಅಮ್ಮ ಎನ್ನದ ಅಂದ ಇಡತ್ ಎನ್ನ ಡಾಮಿನೇಟ್ ಪುಗರದೋ ಅದನ್ ಪಿನ್ನಾಡಿಯೇ ನಾವು ಪೊಯ್ಕೊಂಡಿರೋದ್ ನಾವು ಅಮ್ಮ ಏನೇ ಹೇಳಿದರೂ ಅಲ್ಲಿ ಏನು ಡಾಮಿನೇಟ್ ಮಾಡುತ್ತೋ ಅದರಿಂದನೇ ನಾವು ಹೋಗುತ್ತಿದ್ದು ಅದನ್ನ ಎಂದವರ ಅರಿವು ಇಲ್ಲ ವೇದ ವಸ್ನತೆ ಅವಳು ಪಡಿತದ ಕಡೆಯಾದ ಆದ್ದರಿಂದ ನನಗೆ ವಾಕ್ಯಗಳ ಬಗ್ಗೆ ಅಷ್ಟು ಅರಿವು ಇಲ್ಲ ಎಲ್ಲೂ ಓದಿದ್ದೂ ಇಲ್ಲ ಬೆಳಿ ನಾಟ್ಲೆ ಮುಸ್ಲಿಂ ನಾಟ್ಲೆ ನಾವು ಒಳಕ ಪಟ್ಟು ಹೊರ ದೇಶದಲ್ಲಿ ಒಂದು ಮುಸ್ಲಿಂ ದೇಶದಲ್ಲಿ ನಾವು ಬೆಳೆಸಲ್ಪಟ್ಟೆವು ಅದನ್ನು ಆಯ್ತು ಕಳೆ ಆರಾಧನೆಯೂ ಕಡೆಯದು ಅಲ್ಲಿನ ಭಾನುವಾರ ಆರಾಧನೆಯೂ ಇಲ್ಲ ಬೆಳ್ಳಿ ಕಳಮ ಆರಾಧನೆ ನಡಕ

ತಮಟೆ ಎಲ್ಲ ಬಾರಿಸಿ ಹಾಡುವಾಗ ನನಗೆ ಒಂದು ಹೃದಯದಲ್ಲಿ ಒಂದು ಸಂತೋಷ ಉಂಟಾಗುತ್ತಿತ್ತು ದೇವನೊಡೆಯ ಮಹಿಳಿ ದೇವನೊಡೆಯ ಸಮಾಧಾನತೆ ಅಂದೆಡತಲೇ ಅಂದ ನಾಟ್ಗಳೇ ನಾನು ಉಣರ್ವ ದೇವರ ಸಂತೋಷವನ್ನ ಆ ಸಮಾಧಾನವನ್ನ ನಾನು ಆ ಸ್ಥಳದಲ್ಲಿ ನಾನು ಅನುಭವಿಸುದುಂಟು ಅಪ್ಪ ಅದು ಎಂದಾನೆ ತೆರೆಯದು ಆದ್ರೆ ಅದು ಏನು ಅಂತ ಗೊತ್ತಿಲ್ಲ ಅದು ದೇವನುಡಿಯ ಪ್ರಸನ್ನಮನೆ ತೆರೆಯದು ಅದು ದೇವರ ಪ್ರಸನ್ನತೆ ಅಂತ ಗೊತ್ತಿರಲಿಲ್ಲ ದೇವನುಡೆಯ ಬಿಡುಗಲೆ ಅಂತ ತೆರೆಯದು ದೇವರ ಬಿಡುಗಡೆ ಅಂತ ಗೊತ್ತಿರಲಿ ದೇವರು ವಲ್ಲಮೆಯನ್ನೇ ತೆರೆಯದು ದೇವರ ಶಕ್ತಿ ಎಂದು ಗೊತ್ತಿರಲಿಲ್ಲ ಜಬ ಜಪವೀಠಕ್ಕೆ ಹೋಗೋ

ಅಲ್ಲಿ ಒಂದು ಎರಡು ಭಾನುವಾರವು ಅಥವಾ ಮೂರು ಭಾನುವಾರ ಮೂರು ಭಾನುವಾರ ಹೋಗುತ್ತಿದ್ವಿ ಅಷ್ಟೇ ಅವರ ಮರುಬಡಿಯ ವೆಳಿನಾಟಕ್ಕೆ ಹೋಯ್ರೋ ಅದೇ ಮಾರಿ ಸಭೆಯೇ ಕಡೆಯಾದ ಅದ ನಂತರ ನಾವು ಮತ್ತೆ ಹೊರ ದೇಶಕ್ಕೆ ಹೋಗುತ್ತಿದ್ದೆವು ಅದ ನಂತರ ಸಭೆ ಇರಲಿಲ್ಲ ಅಪ್ಪ ಸಂಡೇ ಸಂಡೇ ಸಭೆ ಕಡೆಯಾದ ವೆರೋ ಕ್ರಿಸ್ಮಸ್ ಸಭೆ ಮತ್ತು ಭಾನುವಾರ ಭಾನುವಾರ ಸಭೆ ಇರಲಿಲ್ಲ ಬರೀ ಕ್ರಿಸ್ಮಸ್ ಭಾನುವಾರ ಮಾತ್ರ ಇದ ಮಾರಿ ಅನೇಕ ವರ್ಷಗಳು ಪೋನದ ಹೀಗೆ ಅನೇಕ ವರ್ಷಗಳು ಹೋದವು ಒಬ್ಬರು ಮುಡೆ ವಿಡುಮುರೆಗೆ ಬರಂಬೋದು ಸಭೆಗೆ ಹೋಗುಂಬೋದು ಉಣರ್ಚಿ ಅವರ ಮಹಿಳ್ಚಿಯ ನಾನು ಉಣರ್ಬೋದು ಪ್ರತಿ ಸಾರಿ ನಾನು ಆ ಸಭೆಗೆ ಹೋಗುವಾಗೆಲ್ಲ ಒಂದು ಒಂದು ಸಂತೋಷವನ್ನು ನಾನು ಅನುಭವಿಸುದುಂಟು ಅಬ್ಬ ಪಾಟಿ ಅವರ ಚಿನ್ನ ಜಬಂ ಸಲ್ಲಿ ಕೊಡ್ತಾರಗಳು ಅಜ್ಜಿ ನನಗೊಂದು ಚಿಕ್ಕ ಪ್ರಾರ್ಥನೆಯನ್ನ ಹೇಳಿಕೊಟ್ಟಿದ್ದರು ಏಸುದೇವನೇ ಏಸುದೇವನೇ ಎನ್ ಜೀವನೇ ನನ್ನ ಜೀವವೇ ಹೇಳೇ ಪಿಳ್ಳೆ ನಾನ್ ಬಡ ಮಗು ನಾನು ಎನ್ನೆ ರಕ್ಷಿಯು ನನ್ನನ್ನು ರಕ್ಷಿಸು ಅಂದರೆ ಜಪಮ್ ತೆರೆಯು ಈ ಒಂದು ಪ್ರಾರ್ಥನೆ ಮಾತ್ರ ಗೊತ್ತು ಜಬತೆ ಪಣ್ಣಿರ ಕಲಾಮ ಗುಡಿಯಸ್ತಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಅನೇಕರು ಈ ಪ್ರಾರ್ಥನೆ ಮಾಡಿರಬಹುದು ನೈಟ್ ತುಂಗಡಿ ಜಬಂ ಪಡೋನಾಬಂಧ ನಾಂಗ ಸೈವು ರಾತ್ರಿ ಮಲಗುವ ಮುಂಚೆ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಈ ಪ್ರಾರ್ಥನೆಯನ್ನೇ ಮಾಡುತ್ತಿದ್ದೆವು ಆ ವಾಯನ್ ವಾರ್ತೆ ಅಂದ ಅರಿಕೆ ದೇವನ್ ಸರಿಯಾನ ನೇರತ್ಲ ಎನ್ನೆ ರಕ್ಷಿತಾರ್ ಅಬಾಯಿನ ಮಾತು ಆ ಅರಿಕೆಯನ್ನು ಸರಿಯಾದ ಸಮಯದಲ್ಲಿ ದೇವರು ನನ್ನನ್ನು ರಕ್ಷಿಸಿದರು ಹದಿನೇಳು ವಯದಿರುಕ ಹದಿನೇಳು ವರ್ಷದ ಒಳ ನಾನು

ಸಾಧಾರಣವಾಗಿ ಹೋಗಿಕೊಂಡಿರಂದದು ನಮ್ಮ ಜೀವನ ಹಾಗೆ ಸಾಧಾರಣವಾಗಿ ಹೋಗುತ್ತಿತ್ತು ಆದರೆ 17 ವಯಸ್ಸ ಇರಕಂಬಹುದು ಆದರೆ 17 ವರ್ಷದವಳಾದಾಗ ಅಮ್ಮ ಏರ್ಕನೆವೇ ರಕ್ಷಿಕಪಟ್ಟಿರಂದ ಅಮ್ಮ ಮುಂಚೆ ರಕ್ಷಣೆ ಹೊಂದಿದ್ದರು ವೀಟಕ್ಕೆ ಒಂದು ಬೋಧಕರ ಅಳಿತಿರಂದಾರಗಳು ಮನೆಗೆ ಒಬ್ಬ ಬೋಧಕನನ್ನು ಕರೆದಿದ್ದರು ವೀಟಕ್ಕೆ ಅಂಜಕಿ ಒಂದು ಪಾಸ್ಟರ್ ಬಂದು ವೀಟಲೇ ಒಂದು ಜಪಕೂಟತೆ ಅವರು ಅರೇಂಜ್ ಮಾಡಿರಂದಾರ ಮನೆಯಲ್ಲಿ ಒಂದು ಪಾಸ್ಟರ್ ಬಂದು ಪ್ರಾರ್ಥನೆ ಕೂಟವನ್ನು ಅವರು ಆರಂಭಿಸಿದ್ದರು ಯಾರೆ ವೀಟಕ್ಕೆ ವರಾಂಗ ಅವರು ಎನ್ನ ಪಾಸ್ಟರ್ ಎಪ್ಪಡಿ ಎದುಮೇ ತೆರಿಯಾದು ಯಾರು ಮನೆಗೆ ಬರುತ್ತಾರೆ ಅವ್ರು ಯಾವ ರೀತಿಯ ಪಾಸ್ಟರ್ ಏನೋ ಗೊತ್ತಿರಲಿಲ್ಲ ಎದುಮೇ ತೆರೆಯಾದ ಪಾತ್ರದು ಕೂಡ ಕಡೆಯಾದ ಅಂದ ಪಾಸ್ಟರ್ ಆ ಪಾಸ್ಟರ್ ನಾನು ನೋಡಿದ್ದು ಸಹ ಇರಲಿಲ್ಲ ಏನೂ ಗೊತ್ತಿರಲಿಲ್ಲ ಸತ್ತತೆ ನಾನು ಸತ್ತೆ ಆದರೆ ನನ್ನ ಹೃದಯದಲ್ಲಿ ಒಂದು ಶಬ್ದವನ್ನು ನಾನು ಕೇಳಿದ್ದೆ ವಾರ್ತೆ ಉಂಡಾನದ ಒಂದು ಮಾತು ನನಗೆ ಉಂಟಾಯಿತು ಆ ನಾನು ಉಣರ್ದೇನು ಆತ್ಮದಲ್ಲಿ ನಾನು ಅದನ್ನು ಅನುಭವಿಸಿದೆನು ನನಗಿಂದ ಸತ್ತಂ ಕೇಟದು ನನಗೆ ಈ ಧ್ವನಿ ಕೇಳಿಸಿತು ಆವಿಯನ್ನು ಸಲ್ಲಗ್ರದೇ ನಾನು ಉಣರ್ಂದೆ ಆತ್ಮ ಆ ಪರಿಶುದ್ಧಾತ್ಮನು ನನ್ನ ಬಳಿ ಹೇಳುವುದನ್ನು ನಾನು ಅನುಭವ

ಇದಕ್ಕೆ ಮುಂಚೆ ನನಗೆ ಇಂತಹ ಒಂದು ಅನುಭವ ಇಲ್ಲ ಪರಿಸು ತಾವಿಯಾನವರ ಇದು ಅಂದ ಅರಿವು ಆತ್ಮನೇ ಮಾತನಾಡುತ್ತಿದ್ದಾರೆ ಎಂಬ ತಿಳುವಳಿಕೆಯೂ ಇರಲಿಲ್ಲ ನಾನು ನಂಬುಗರೇನ್ ವಿಶ್ವಾಸಿಗರೇನ್ ದೇವನ್ ಎನ್ನೆ ಇವರು ಕಾನ್ ಕುರಿತಾರ್ ಆದರೆ ನಾನು ನಂಬುತ್ತೇನೆ ದೇವರು ಇವರಿಗಾಗಿ ನನ್ನನ್ನು ಮುನಗುರಿಸಿದ್ದರು ಅಪ್ಪ ಎಪ್ಪ ಯು ಎಸ್ ಎಸ್ ಮಾಪ್ಲೆ ಬಳತಿರ್ಂದ ಚಿಕ್ಕ ವಯಸ್ಸಿನಿಂದಲೇ ಅಪ್ಪ ನನಗೆ ಯಾವಾಗಲೂ ಯುಎಸ್ ನ ಅಳಿಯ ಯುಎಸ್ ನ ಅಳಿಯ ಅಂತ ಹೇಳುತ್ತಿದ್ದರು ಅಪ್ಪ ಮೈಂಡ್ ಲ ನಮ್ಮ ಯು ಎಸ್ ನಾ ಅಪೀನ್ ಅವರ ಮನ ಮನ ಪಕ್ವಂದಾನ ಇಂದ ದಂಡ ಚಿರು ಚಿರು ವಯದಲ್ಲಿ ಆಗ ನಮ್ಮ ಮನಸ್ಸಿನಲ್ಲಿ ಅವಾಗಲಿಂದಲೇ ಚಿಕ್ಕ ವಯಸ್ಸಿನಿಂದಲೇ ಓ ಯುಎಸ್ ಎ ಅಂತ ಇತ್ತು ನಮಗೆ ಪಾಸ್ಟರ್ ಪಾಸ್ಟ್ರವಂದಾರ್ ಪ್ರೇಯರ್ ಪನ್ನಾರ್ ಅವರೇ ಪಾಠ ಒಡನೆ ಇರದೇ ತಲು ಅವರು ಮಾತ್ರ ಮುಂಡ ಅನದ್ ಆಗ ಪಾಸ್ಟರ್ ಬಂದರು ಪ್ರಾರ್ಥನೆ ಮಾಡಿದರು ಆತನನ್ನು ನೋಡಿದ ತಕ್ಷಣ ಹೃದಯದಲ್ಲಿ ಒಂದು ಬದಲಾವಣೆ ಉಂಟಾಯಿತು ಆಂಡವರ್ ಹೃದಯ ತೈ ಮಾಚಿನಾರ್ ದೇವರು ಹೃದಯವನ್ನು ಬದಲಾಯಿಸಿದರು ಸರಿ ನಮ್ಮ ಒಂದು ಪಾಸ್ಟ್ರೋ ಮನವಿ ಆಗಪನ್ ಎಂದು ನಿಶ್ಚಯತೆಯನ್ನು ಹೃದಯದಲ್ಲಿ ಕೊಡ್ತಾರೆ ನಾನು ಒಂದು ಪಾಸ್ಟ್ ನ ಹೆಂಡತಿ ಆಗುತ್ತೇನೆ ಎಂಬ ಒಂದು ನಿಶ್ಚಯವನ್ನು ದೇವರು ನನ್ನ ಹೃದಯದಲ್ಲಿ ಕೊಟ್ಟರು ಸೂಳ್ ಸನ್ನಿವೇಶಗಳು ನಮಗೆ ಸಾರ್ಥಕವಾಗಿ ಇರಲಿಲ್ಲ ಇಂಟರ್ನೆಟ್ ಕಡೆಯಾದ ಒಂದು ಕಡೆಯದು ಆಗ ಫೋನು ಇಲ್ಲ ಇಂಟರ್ನೆಟ್ ಇಲ್ಲ ಏನೂ ಇರಲಿಲ್ಲ ಬೇಸ ಮುಗಿದ ಮೀಟ್ ಪನ್ನ ಮುಗಿಯು ಎದುಮೇಲೆ ಮಾತನಾಡಲು ಸಾಧ್ಯವಿಲ್ಲ ಮೀಟ್ ಮಾಡಲು ಸಾಧ್ಯವಿಲ್ಲ ಏನೂ ಇಲ್ಲ ಅನೇಕ ವರ್ಷಗಳು ಕಳಿತು ಸರಿಯಾಗ ಆಂದವರು ಇಣೈತಾರೆ ಅನೇಕ ವರ್ಷಗಳ ನಂತರ ಸರಿಯಾಗಿ ದೇವರು ನಮ್ಮನ್ನು ಕೂಡಿಸಿದರು ದೇವರಿಗೆ ನಾನು ಕೃತಜ್ಞತೆ ಹೇಳುತ್ತೇನೆ ಇಂದ್ರಕ್ಕೆ ನಾನು ಎನ್ನವಾಹ ಇರಕರೇನೋ ಇವತ್ತು ನಾನು ಏನಾಗಿದ್ದೇನೋ ನಾನು ಸೇಗಿರ ಒಬ್ಬರು ಕಾರ್ಯಮೋ ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯವುದಿಯಾಗಿ ಅವರಿಗೆ ಇರಕರು ಕಾರ್ಯಮೋ ಸಹಾಯಕವಾಗಿರುವ ಒಂದೊಂದು ಕಾರ್ಯವು ಅವರೇನೇ ಬೆಲಪಡಿಸಿದೆ ಆತನು ನನ್ನನ್ನು ಬೆಲಪಡಿಸಿ ಅವರೇನಕ್ಕೆ ಸೊಲಿ ಕೊಡುತ್ತದೆ ಆತನು ನನಗೆ ಕಲಿಸಿಕೊಟ್ಟು ಅವರೇನಕ್ಕೆ ಕಚ್ಚ ಕೊಡುತ್ತದೆ ಆತನು ನನಗೆ ಕಲಿಸಿಕೊಟ್ಟು ಅವರೇನೆ ಧೈರ್ಯ ಪಡಿತಿನ ಆತನು ನನ್ನನ್ನು ಧೈರ್ಯ ಪಡಿಸ್ತು ಅವರೇನೆ ಉತ್ಸಾಹ ಪಡಿತಿನದೆ ಆತನು ನನ್ನನ್ನು ಉತ್ಸಾಹ ಪಡಿಸಿದ್ದು ಹ್ಯಾಲೂ ಯು ಹಾಲೆಲು ಯಾಳೆ ವಾರ್ತೆಗೆ ನೇರ ಅಮ್ಮ ಕರ್ತನ ವಾಕ್ಯಕ್ಕೆ ನೇರವಾಗಿ ಹೋಗೋಣ ಆಂಡವರುಡೆಯ ಅಭಿಷೇಹಂ ಆಂಡವರುಡೆಯ ಪ್ರಸನ್ನಂ அபிஷேகவும் பிரசன்னத்தையோ ஆண்டவருடைய அபிஷேகம் நம்மை பலப்படுத்துகிறது சுகத்திலிருந்து ஒரு விடுதலையை கொடுக்கிறது சுகவீனத்திலிருந்து ஒரு விடுதலையை கொடுக்கிறது சுகத்தை கொடுக்கிறது தேவர அபிஷேகோ நம்ம பலப்படுத்துது நாம் பலவீனத்தினு நம்ம சௌக்கிய கரைதொய்ய அவருடைய அபிஷேகம்

ಆದರೆ ಆ ಪ್ರಸನ್ನತೆಯನ್ನು ನಾವು ಸರಿಯಾಗಿ ಅರಿತುಕೊಂಡು ಅವರೊಂದಿಗೆ ನಾವು ಈಜೋಡಾಗಿ ಹೋಗುತ್ತಿದ್ದೇವಾ ತಲೆ ತಲೆಪು ಆವಿಯಾಲ್ ನೆರವೇಚಾರ ಈ ಇವತ್ತು ನನ್ನ ಸಂದೇಶದ ಪರಿಶುದ್ಧ ಆತ್ಮನನ್ನು ನೆರವೇರಿಸಿರಿ ಆಂಡವ ನಮಕ್ಕೆಂಜು ವೈತಿರ ತಿಟ್ಟಗಳು ದೇವರು ನಮಗಾಗಿ ಇಟ್ಟಿರುವಂತಹ ತೀರ್ಮಾನಗಳು ನಮ್ಮೈಕೊಂಡು ಆಂಡವರ್ ಎನ್ನ ಸಹಯ ನೆನೈಕ್ರಾರೋ நம்ம முலக்கேவரு ஏன்னு அன்ச அது கொள்ளுத்தாரோ நம் மூலமா இந்த உலகத்துல எதை சாதிக்க முயற்சிக்கிறாரோ நம்ம மூலக்கவாகி லோக்கத்தில் ஏனன்னு சாதிசலு பிரயத் படுத்து அதற்காக நாம் ஆயத்தமா இருக்கிறோமா அதுக்காக சித்தவாகி சித்தவாக இப்ப நம்ம ஒரு டூருக்கு போறோம் ஒரு ட்ரிப்புக்கு போறோம் ஒரு குளிர் தேசத்துக்கு ஒருவேளை போனோனா ನಾವೊಂದು ವೇಳೆ ಒಂದು ಟ್ರಿಪ್ಗೆ ಹೋಗುತ್ತೇವೆ ಅಥವಾ ಒಂದು ಟೂರ್ ಗೆ ಹೋಗುತ್ತೇವೆ ಒಂದು ತಂಪಾದ ಒಂದು ಸ್ಥಳಕ್ಕೆ ಹೋಗುತ್ತೇವೆ ಅಂದುಕೊಂಡರೆ ನಮ್ಗೆಲ್ಲರೂ ನಮಗೆ ಆಯ್ತ ಪಡೆದುಕೊಳ್ಳುವ ನಾವೆಲ್ಲರೂ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತೇವೆ ದೇಶದ ಪೋಣೋನ ஸ்வெட்டர் எடுக்கோம் குல்லா எடுக்கறோம் கண்ணாடி எடுக்கறோம் எல்லாம் என்னெல்லாம் தேவையோ எல்லாமே நம்ம பேக் பண்ணி கொழுகிறோம் நான் தம்பாத பிரதேச ஆஹ் டோப்பி சித்தவாகுதேவே முழுமையாக என்னெல்லாம் தேவையோ எல்லாமே என்ன ஆயத்த படுத்திக்கொள்ளுகிறோம் பூர்த்தியாக நமக்கு என்னெல்லாம் ஏன்னெல்லாம் எல்லவண்டு நம்ம நான் சித்தமாக்கொள்ளே ஏனென்ற அந்த இடத்திலே போகும்போது நாம் தயாராக இருக்க வேண்டும் யாக்கெந்திரே ஸ்டலக் ஹோகுவ நம்ம தயாராகிர் ஒரு குளிர் தேசத்துக்கு நாம் போகும்போது سويټر لکه الله لکه ساکس لکه شو

ಸ್ಥಳದಲ್ಲಿ ನಮಗೆ ಸಿಗುವಾಗ ನಾವು ಸಂತೋಷ ಪಡುತ್ತೇವೆ ನಮ್ಮ ವಾಳ್ಕೆಲೆ ನಾವು ಕರ್ತರಿಡುವುದಕ್ಕಾಗ ನಮ್ಮ ಜೀವನದಲ್ಲಿ ನಾವು ಕರ್ತನ ಬಳಿಯಿಂದ ಹೊಂದಿಕೊಳ್ಳುವುದಕ್ಕಾಗಿ ದೇವ ಎದೆ ನಮ ದೇವರು ನಮಗಾಗಿ ಏನನ್ನು ಸಿದ್ಧ ಮಾಡಿದ್ದಾರೋ ಅದನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ನಾವು ನಮ್ಮ ಆಯತ್ತ ಪಡುತ್ತವೆ ಮೇಹವು ಮುಖ್ಯಮ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದು ತುಂಬಾ ಮುಖ್ಯವಾದದ್ದು ಸಹರಿಯ ನಾಲಾದ ಅಧಿಕಾರ ಮಾರಾದ ವಸ್ತತೆ ಪಡೆಯಲ ಜಕರಿಯ ನಾಲ್ಕನೇ ಅಧ್ಯಾಯ ಆರನೇ

ದೀಪಗಳಿಂದ ಸೂಚಿತವಾದ ಯಹೋವನ ಏಳು ಕಣ್ಣುಗಳು ಭೂಲೋಕದ ಲೋಕದ ಎಲ್ಲಾ ಕಡೆಗಳಲ್ಲಿಯೂ ಪ್ರಸರಿಸುತ್ತ ತೂಕದ ಗುಂಡು ಜರುಬಾಬೆಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತದೆ ವಾಕ್ ವಾಕ್ಯತತ್ವ ನೋಡಿ ಇದೊಂದು ವಾಗ್ದಾನ ಇದು ಸಭೆಯ ವಾಗ್ದಾನವರ್ವರ್ಕು ಕೊಡುಕಪಟ್ಟ ಒಂದು ವಾಕ್ಯತತ್ವ ಇದು ಸಭೆಯಾಗಿ ನಮ್ಮ ಒಬ್ಬೊಬ್ಬರಿಗೂ ಕೊಡಲ್ಪಟ್ಟಂತ ವಾಗ್ದಾನ ವಾಕ್ಯ ನೋಡಿದ ಅರ್ಥಮೆನ್ನ ವಾಗ್ದಾನದ ಅರ್ಥವೇನು ದೇವರೊಡೆಯ ವಾರ್ತೆ ನಮಕಾಹ ಕೊಡುಕ ಪಡಬಹುದು ಅದು ಸಾಧ್ಯ ಮಾಹೋಮ್ ಎಂದ ಅರ್ಥ ದೇವರ ವಾಕ್ಯವು ನಮಗಾಗಿ ಕೊಡಲ್ಪಡುವಾಗ ಅದು ಸಾಧ್ಯವಾಗುತ್ತದೆ ಎಂಬ ಅರ್ಥ ಯದಾದು ಕೂಡ ಉಸಲ್ ಯಾವುದೇ ಒಂದು ವಾಗ್ದಾನವನ್ನು ದೇವರು ನಮ್ಮ ಮೂಲಕ ಮಾತನಾಡುತ್ತಾರೆ ಆದರೆ ದೇವರ ವಾರ್ತೆ ಉಂಗಳಿಗೆ ಉರಕ್ಕೆ ಪಡಕರೆ ದೇವರ ಮಾತು ನಿಮಗೆ ಆಡಲ್ಪಡಿದೆ ಎಂದರೆ ಆವಿಯಾನವರ ಉಂಗಳ ಉಳ್ಳತಲೇ ಒಂದು ವಾರ್ತೆಯ ಉನರ್ತುಗರಾರ್ ಎಂದ್ರಾಲ್ ಪರಿಶುದ್ಧ ನಿಮ್ಮ ಅಂತರಾಳದಲ್ಲಿ ಒಂದು ವಾಕ್ಯವನ್ನು ಕೊಡುತ್ತಿದ್ದಾನೆ ಎಂದರೆ ಉಂಗಳಿಗೆ ಸೂಳ್ನಲೆಗೆ ಏಚವಣ್ಣಮಾಹ ಒಂದು ವಾರ್ತೆ ದೇವನು ಗ್ಲೋಡ್ ಕೂಡ ಪೇಸ್ಕರಾರ್ ಆನಲ್ ಸನ್ನಿವೇಶಕ್ಕೆ ತಕ್ಕ ಹಾಗೆ ಒಂದು ಮಾತನ್ನು ದೇವರು ನಿಮ್ಮೊಂದಿಗೆ ಮಾತನಾಡುವುದಾದರೆ ಅದು ಒಂದು ವಾಕ್ಯ ತತ್ತಂ ಎಂದ್ರಾಲ್ ಅದು ಸಾತ್ಯಮಾಹಂ ಎಂದ ಅರ್ಥಂ ಅದೊಂದು ವಾಗ್ದಾನವಾದರೆ ಅದು ಸಾಧ್ಯವಾಗುತ್ತದೆ ಎಂದು ಅರ್ಥ ಅಂದ ಅಂದ್ರೆ ನೆರವೇರೋ ಆದರೆ ಆ ವಾಗ್ದಾನ ನಮ್ಮ ಜೀವನದಲ್ಲಿ ನೆರವೇರಬೇಕಾದರೆ ನಾವು ಪಡಿತುಕೊಳ್ಳುವ ಮಾಡಿಕೊಳ್ಳಬೇಕು ಅಂದೆ ನಮ್ಮ ನೆರವೇರೋಬಿಯಾಗ ಆ ವಾಕ್ಯವು ನಮ್ಮ ಜೀವನದಲ್ಲಿ ನೆರವೇರುವ ಹಾಗೆ ಅಂದ ವಾಕತ್ವತೆ ನಮ್ಮ ಕುಳ್ಳೆ ಅಂದ ಬೆಲನ್ ಉಂಟಾಗುವ ಬಡಿಯಾಗ ಆ ವಾಗ್ದಾನದ ಮೂಲಕ ನಮ್ಮೊಳಗೆ ಆ ಬೆಲನ್ ಉಂಟಾಗುವ ಹಾಗೆ ಅಂದ್ರೆ ವಾಕ್ಯತತ್ವದ ಮೂಲಮ್ ನಮ್ಮ ಅರಿವು ಉಂಟಾಗುವ ಬಡಿಯಾಗ ಆ ವಾಗ್ದಾನದ ಮೂಲಕ ನಮಗೊಂದು ತಿಳುವಳಿಕೆ ಉಂಟಾಗುವ ರೀತಿ ನಾವು ನಮ್ಮ ತಯಾರ ಪಡೆದುಕೊಳ್ಳಬೇಕು ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ನಾವು ನಮ್ಮ ಎಪ್ಪಡಿ ತಯಾರ ನಾವು ನಮ್ಮನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಇಂದ ಪರಿಸ ಅವರ ಮೋಡು ಕೂಡ ಇರ ಈಗ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಇದ್ದಾರೆ ಕಾಲೇಲೆ ನಾವು ಅಬ್ರಹಾಂ ಸಾರಾಳೆ ಕುರಿತು ನಮ್ ಧ್ಯ ಈ ಬೆಳಗಿನ ವೇಳೆಯಲ್ಲಿ ನಾವು ಅಬ್ರಹಾಂ ಸಾರಳ ಬಗ್ಗೆ ನಾವು ಓದಿದೆವು ಅಬ್ರಹಾಂ ಸಾರಾಳ ಅವರು ಶರೀರಂ ಸತ್ತದಾ ಇರಂದದು ಅಬ್ರಹಾಂ ಮತ್ತು ಸಾರಳ ಶರೀರಗಳು ಸತ್ತದಾಗಿದ್ದವು ಅವಳ ಕರ್ಪನ್ ತರಕ್ರದರು

ಕೊಕ ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರ ವಾಗ್ದಾನಗಳು ನಮ್ಮ ಬೆಳವಣಿಗೆಗಾಗಿ ಕೊಡಲ್ಪಟ್ಟಿರಬಹುದು ಒಂದು ವೇಳೆ ಸೂಳ್ನೇಗಳು ಇಲ್ಲ ಒಂದು ವೇಳೆ ಸನ್ನಿವೇಶಗಳು ಅದಕ್ಕೆ ಸಹಜ ಸಹಾಯಕವಾಗಿ ಶರೀರಗಳಾ ನಾವು ಪಾರ್ಕಬಹುದು ಅದು ಸಾಧ್ಯ ತೋಂ ನಮ್ಮ ಶರೀರದ ಕಣ್ಣುಗಳಿಂದ ನೋಡುವಾಗ ಅದು ಒಂದು ವೇಳೆ ಸಾಧ್ಯವಿಲ್ಲದಂತೆ ತೋರಬಹುದು ಅಲ್ಲ ಪರಿಸುತ ಅವಿಯಾನವರು ಕೂಡ ನಮ್ಮ ಕೂಡ ಜೀವಿಕರವರೋಡು ಕೂಡ ನಾವು ಆದರೆ ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಜೀವಿಸುವವರಂತಹದ ಅವರೊಂದಿಗೆ ನಾವು ಜೊತೆಯಾಗಿರುವಾಗ

ಸಿಕ್ಕಿಸಬೇಕಾದರೆ ವಾಳ್ಕೆಯಲ್ಲಿ ಸಂಪೂರ್ಣ ನೆರವೇರವೆಂದು ಮಾನಾಲ್ ನನ್ನ ಜೀವನದಲ್ಲಿ ಆ ಸಂಪೂರ್ಣತೆಯು ಪೂರ್ಣಗೊಳ್ಳಬೇಕಾದರೆ ಎದೆ ನಾನು ಎನಕಾಗ ವಿರುಂಬರೇನು ಎನ್ನುಡೇ ಹೃದಯತೆ ವಾಂಜೆಯಲ್ಲಿ ಎನ್ನುಡೆ ವಾಳ್ಕೆಯಲ್ಲಿ ನೆರವೇರವೆಂದು ಮಾನಾಲ್ ನನ್ನ ಹೃದಯದ ಅಂಬಲಗಳು ಅದು ಪೂರ್ಣವಾಗಿ ಅದು ನನ್ನ ಜೀವನದಲ್ಲಿ ನೆರವೇರಬೇಕಾದರೆ ಅವರ ಆವಿ ಕುರಿಯ ಬೆಲನ್ ಎನಕ್ಕಿಂತ ಉಲಕತ್ತಲೆ ತೇವೆಯಾ ಇರುಕರದು ಒಂದು ಆತ್ಮಿಕದ ಬಲವು ಈ ಲೋಕಕ್ಕೆ ನನಗೆ ಬೇಕಾಗಿದೆ ಮನುಷ್ಯನ ತನ್ನಡೆಯ ಬಲತಿನಾಲ್ ಎಂದು ಉಲಕತ್ತಲೆ ಎದುಮೇ ಸಾಧಿಕೆ ಮುಡಿಯಾ ಮನುಷ್ಯನು ತನ್ನ ಬಲದಿಂದ ಈ ಲೋಕದಲ್ಲಿ ಏನನ್ನು ಸಾಧಿಸ ಸಾಧ್ಯವಿಲ್ಲ ತನ್ನೊಡೆಯ ಸ್ವಯ ಬೆಲತಿನಲ್ಲಿ ನಿರ್ಕ್ರ ಮನುಷ್ಯನ್ ಎಪ್ಪೋದೇ ವಿಳಿದು ಹೋಗುವ ತನ್ನ ಸ್ವಬಲದಿಂದ ನಿಲ್ಲುವಂತಹ ಒಬ್ಬ ಮನುಷ್ಯನು ಯಾವಾಗಲೂ ಬೀಳುವಂತವನು ಕರ್ತರುಡೆಯ ನಿಲ್ಲುವ ಒಬ್ಬ ಮನುಷ್ಯನು ಕರ್ತೊಡೆಯ ಮನುಷ್ಯನ್ ಕರ್ತನ ಅಭಿಷೇಕದಲ್ಲಿ ಬಲ ಹೊಂದಿದಂತಹ ಒಬ್ಬ ಮನುಷ್ಯನು ಕರ್ತರೊಡೆಯ ಬಲ ಮೇಲೆ ಯಂಗ್ರ ಮನುಷ್ಯನ್ ಕರ್ತನ ಶಕ್ತಿಯಲ್ಲಿ ನಡೆಯಲು ನಡೆಸಲ್ಪಡುವಂತಹ ಒಬ್ಬ ಮನುಷ್ಯನು ಅರ್ಪುತಗಳ ಅನುದಿನ ಅನುಭವಿಸಿಕೊಂಡೇ ಇರು ಅವನ ಜೀವನದಲ್ಲಿ ಅದ್ಭುತಗಳನ್ನು ಅವನು ಪ್ರತಿದಿನವೂ

ாய் தேவன் நமக்கு எந்த அதிகாரத்தை கொடுத்துகிறார் ಎಂಬದ ಅರಿಂದೇ ನಮ್ಮ ಮನದೇ ಪುದುಪಿಕ್ಕಾಗುವ ದೇವರ ಮಕ್ಕಳಾದ ನಮಗೆ ಯಾವ ಎಂತ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿದುಕೊಂಡು ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳುವ ಹಾಗೆ ನಮಗೆ ತೆರಿಯಾದ ವಿಷಯಗಳೇ ಕಚ್ಚಿಕೊಳ್ಳುವ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ನಾವು ಕಲಿತುಕೊಳ್ಳುವ ಹಾಗೆ ವಾಂಜೆಯೋಡು ಕೂಡ ನಾವು ಸೇರಬಹುದು ಆ ಹಂಬಲದೊಂದಿಗೆ ನಾವು ಸೇರುವಾಗ ಆಂಡವ ನಮ್ಮ ಬೆಲಪಡಿಸ ದೇವರು ನಮ್ಮನ್ನು ಬೆಲಪಡಿಸುತ್ತಾರೆ ನಮ್ಮ ಆವಿ ಕುರಿಯ ಕಣ್ಗಳ ತೆರಕರ ಆತ್ಮೀಕದ ಕಣ್ಣುಗಳನ್ನು ತೆರೆಯುತ್ತಾರೆ ಅವೆ ನಾವು ಉಣರಬ ಕಾದುಗಳೇ ಆತನ ಧ್ವನಿಯನ್ನು ಕೇಳುವ ಹಾಗೆ ನಮ್ಮ ಕಿವಿಗಳನ್ನು ತೆರೆಯುತ್ತಾರೆ ಅನೇಕ ಅದು ಇರಕರದು ಅನೇಕರಿಗೆ ಅದು ಪ್ರಯೋಜನಕರವಾಗಿದೆ ಇದುವರೆಗೆ ಉತ್ಸಾಹ ಇದುವರೆಗೆ ನೀವು ಸೇರಿಲಿಲ್ಲ ಅಂದ್ರೆ ಈಗ ಸೇರುವಂತೆ ನಿಮ್ಮನ್ನು ಉತ್ಸಾಹ ಪಡಿಸುತ್ತೇನೆ ಮನುಷ್ಯನಿಂದ ಒಲಗದಲ್ಲೇ ಓಡಿಕೊಂಡೇ ಇರಕರ ಯಾಕೆಂದರೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಓಡುತ್ತಲೇ ಇದ್ದಾನೆ ತನ್ನೊಡೆಯ ಸುಯಬಲೇ ಓಡಿಕೊಂಡಿರಕರ ಸ್ವಂತ ಬಲದಲ್ಲೇ ಓಡುತ್ತಿದ್ದಾನೆ ಅಂದ ಅರಿವು ಅವನಿಗೆ ಇಲ್ಲ ಮನೇಲಿ ಆದರೆ ಆ ತಿಳುವಳಿಕೆ ಅವನಿಗೆ ಇಲ್ಲದೇ ಇದೆ ದೇವನೊಡೆಯ

ದೇವರ ಮಾತು ಜರುಬಾ ಬೆಲನಿಗೆ ಉಂಟಾಯಿತು ಬಲದಿನಾಲಲ್ಲ ಪರಾಕ್ರಮದ ಬಲದಿಂದಲೂ ಅಲ್ಲ ಪರಾಕ್ರಮದಿಂದಲೂ ಅಲ್ಲ ಆವಿನ ಆಹೋ ಆದರೆ ನನ್ನ ಆತ್ಮದಿಂದ ಆಗುತ್ತದೆ ಆವಿ ನಾಲೆ ಎಲ್ಲಮೇಲೆ ದೇವರ ಆತ್ಮದಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಪುಸ್ತಕ ನಾಲಾದ ಅಧಿಹಾರತೆ ಪಡಿಕೆ ಈ ಜೆಹರಿಯ ಪುಸ್ತಕ ನಾಲ್ಕನೇ ಅಧ್ಯಾಯವನ್ನು ಓದುವುದಾದ ಮೂರು ಪಾಹಂಗಳಾಗ ನಾವು ಪ್ರೀತು ಪಾರ್ಕಲ್ಲ ಇದನ್ನು ಮೂರು ಭಾಗವಾಗಿ ನಾವು ವಿಂಗಡಿಸಿ ನೋಡಬಹುದು ಮೊದಲ ಸಲ ವಸ್ತ್ರಗಳು ಜಕೇರಿಯಾವಕ್ಕೆ ಕೊಡುಕ ದರ್ಶನಂ ಮೊದಲು ಕೆಲವು ವಾಕ್ಯಗಳು ಜಕರಿಯನ್ಗೆ ಕೊಡಲ್ಪಟ್ಟಂತ ದರ್ಶನ ಅದರ ಸಲ ವಸ್ತ್ರಗಳು ಅದೇ ಕುರಿತು ವಿವರಿತ ಸೊಲ್ಲಿಗಿರ ವಸ್ತ್ರಗಳು ಅದ ನಂತರ ಬರುವುದು ಅದರ ಬಗ್ಗೆ ವಿವರಿಸಿ ಹೇಳಿದಂತ ವಾಕ್ಯಗಳು ಕಡೆಸಿ ಸಲ ವಸ್ತ್ರಗಳು ಇನ್ನೂ ಅಧಿಕ ಎಂದ ಒಲಿವ ಮರತೆ ಕುರಿತು ವಿವರಿತ ಸೊಲ್ಲಿಗಿರ ವಸ್ತ್ರಗಳು ಕಡೆಯ ಕೆಲವು ವಾಕ್ಯಗಳು ಇನ್ನೂ ಅಧಿಕವಾಗಿ ಆ ಎಣ್ಣೆಯ ಮರದ ಬಗ್ಗೆ ಹೇಳಲ್ಪಟ್ಟಂತ ವಾಕ್ಯಗಳು ಎಲ್ಲಾ ವಸ್ತ್ರಗಳೇ ಪಡಿಕೆ ಪೋದ ನಮಗೆ ಸಮಯ ಎಲ್ಲಾ ವಾಕ್ಯಗಳನ್ನು ಓದಲು ಈಗ ನಮಗೆ ಸಮಯವಿಲ್ಲ ಸಲ ವಸ್ತ್ರಗಳೇ ಮಟ್ಟ ಇಪ್ಪೋದು ಪಡಿಕಲ ಕೆಲವು ವಾಕ್ಯಗಳನ್ನು ಮಾತ್ರ ಈಗ ಓದೋಣ ಸಗರಿಯ ನಾಲಾವ್ದು ಅಧಿಕಾರ ಇರಂಡಾವ್ದು ವಸನಂ ಸಕರಿಯ ನಾಲ್ಕನೇ ಅಧ್ಯಾಯ ಎರಡನೇ ವಾಕ್ಯ ನೀ ಕಾಣ್ಗಿರದ ಎನ್ನವೆಂಜು ಕೇಟಾರ್ ನೀನು ನೋಡುವಂಥದ್ದು ಏನು ಎಂದು ಕೇಳಿದನು ಅದರ್ಕ ನಾನು ಇದೋ ಮುಳುವುದು ಪೊನ್ನಿನಾಲ್ ಸೇಯಪಟ್ಟ ಕುತ್ತು ಬೆಳಕೆ ಅದಕ್ಕೆ ನಾನು ಈಗ ಏಳು ದೀಪಗಳೆಲ್ಲ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ ಅದೇನು ಉಚ್ಚಿಲ್ ಅದೇ ಖಿಣ್ಣಮು ಅದನ್ ಮೇಲ್ ಅದೇ ಏಳು ಅಹಲ್ಗಳು ಅದೇನು ಹುಚ್ಚಿಯಲ್ಲಿ ಇರ್ಕಿರ ಅಹಲ್ಗಳ ಹೋಗಿರ ಏಳು ಕುಳಾಯಿಗಳ ಅದರ ಮೇಲಿನ ದೀಪಗಳಿಗೆ ಏಳು ನಾ ನಾಳಗಳಿವೆ ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ ಆ ಪಾತ್ರೆಯ ಒಳಗಡೆಯಲ್ಲಿ ಒಂದು ಎಣ್ಣೆಯ ಮರ ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ ಮತ್ತು ಎರಡು ಮರಗಳು ಅದರ ಪಕ್ಕಗಳಲ್ಲಿವೆ

சரி செல்பட்டது அந்த இரண்டு ஒலிவ மரமும் சேர்ந்து இணைந்திருக்கிறது தேவனோடு கூட

ರಾಜರೀಖವಾಗಿ ನಮಗೆ ಆಚಾರ್ಯರುಗಳಾಗಿ ನಮಗೆ ಅಭಿಷೇಕವನ್ನು ಮಾಡಿದ್ದಾರೆ ದೇವರ ಪಿಳೆಗಳಾಗ ನಮಗೆ ಅಭಿಷೇಕ ಮಕ್ಕಳಾಗಿ ನಮ್ಮನ್ನು ಅಭಿಷೇಕ ಮಾಡಿದ್ದಾರೆ ರಾಜರಿಗೆ ಅಭಿಷೇಕತೆ ನಮಗೆ ಕೊಡುತ್ತಿರಕರ ರಾಜರೀಖವಾದ ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾರೆ ಆಚಾರ್ಯ ಅಭಿಷೇಹತೆ ನಮಕ್ ಕೊಡುತ್ತಿರಕರ ಆಚಾರ್ಯರಾಗಿ ಅಭಿಷೇಕವನ್ನು ನಮಗೆ ಕೊಟ್ಟಿದ್ದಾರೆ ಹಳೆಯ ಕಾರ್ಯತೆ ನಾವು ಪಾರ್ಕೊಂಬೋದು ಪರಿಸ್ಥಿತ ಅವ್ಯಾನವರ್ ಇಲ್ಲ ಜನಗಳೋಡು ಎಲ್ಲಾ ಮನುಷ್ಯರೂ ಇರೋದು ಕಡೆಯದು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಆತ್ಮನು ಎಲ್ಲಾ ಜನರೊಂದಿಗೆ ಇದ್ದಿದ್ದಿಲ್ಲ ಅವರು ಕಾರ್ಯತೆ

ಜಕರಿಯಾವಕ್ಕೆ ಉಂಡಾನ ವಾರ್ತೆಯ ಪೋಲ ಜಕರಿಯನಿಗೆ ಉಂಟಾದ ಮಾತಿನ ಪ್ರಕಾರ ಅಂದ ವಾರ್ತೆ ಉಂಗಳಕ್ಕೆ ಎಂಜಿ ನೀವು ಎಡೆತುಕೊಳ್ಳಬೇಕು ಆ ಮಾತನ್ನು ನಿಮಗಾಗಿ ನೀವು ತೆಗೆದುಕೊಳ್ಳಬೇಕು ಅಂದ ವಾರ್ತೆ ಉಂಗಳಡೆ ವಾಕ್ಯ ಮಾರಬೇಕು ಆ ವಾಕ್ಯಗಳು ನಿಮ್ಮ ವಾಗ್ದಾನವಾಗಿ ಬದಲಾಗಬೇಕು ಸಾಧ್ಯ ಮಾಹಿರ ಒಂದು ವಾರ್ತೆ ಅದು ಸಾಧ್ಯ ಮಾಡುವಂತ ಒಂದು ವಾಕ್ಯ ಉಂಗಳಡೆ ಅನುಭವ ಮಹ ಒಂದು ವಾರ್ತೆ ನಿಮ್ಮ ಅನುಭವವಾಗಿ ಬದಲಾಗುವಂತ ಒಂದು ಮಾತು ಪ್ರಸ್ತುತ ಆವ್ಯಾನೋರೋಡ್ ಕೂಡ ಇಣೆಯಿಂದ ಇರುವ ಒಂದು ಅನುಭವ ಶುದ್ಧ ಆತ್ಮನೊಂದಿಗೆ ಇರುವಂತ ಒಂದು ವಾಕ್ಯ ಅದ ದರ್ಶನತಲೇ ಜೆರುಬಾಬೆಲ್ ಪಾರ್ಥದ ಪೋಲ

ಬಲ ಹೊಂದಿದೆ ನಾವು ಪರಿಶುತ ಆವಿಯನ್ನೋರೋ ಕೂಡ ಇಣೈಂದಿರ್ಕಂಬುದು ನಾವು ಪರಿಶುತ ಆತ್ಮನೊಂದಿಗೆ ಜೊತೆ ಬೆಲ ಬೆಲನ್ಮಗೆ ಇರೋದು ದೇವರ ಬೆಲವು ನಮಗಿರದೆ ದೇವನುಡೆಯ ವಲ್ಲಮೇ ನಮ್ಮೋಡು ಕೂಡ ಇರೋದು ದೇವರ ಮಹಿಮೆಯು ನಮ್ಮೊಂದಿಗೆ ಇದೆ ನಾವು ವಿಶ್ವಾಸಿಕ್ಕಂಬುದು ನಾವು ಅದನ್ನು ನಂಬುವಾಗ ಎದುರ್ ನಾವು ಅದನ್ನು ಎದುರು ನೋಡುವಾಗ ಅವರು ನಮ್ಮ ಮೂಲಮಾಯಿ ಕ್ರಿಯೆ ಸೇರಿದ ಅದನ್ನ ಶಕ್ತಿಯು ನಮ್ಮ ಮೂಲಕವಾಗಿ ಕ್ರಿಯೆ ಮಾಡುವುದು ನಮಗ ದೇವನ್ ವೈತಿರ ಒಬ್ಬರು ಕಾರ್ಯಮ್ ನೆರವೇರ ಆರಂಭಿಕರದು ನಮಗಾಗಿ ದೇವರು ಇಟ್ಟಿರುವಂತಹ ಒಂದೊಂದು ಕಾರ್ಯವು ನೆರ

ವೇಣಮೋ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಕುಟುಂಬದಲ್ಲಿ ಪ್ರಚನೆಯ ಕುಟುಂಬದಲ್ಲಿ ಸಮಸ್ಯೆ ಹಣ ಪ್ರಚನೆಯ ಹಣ ಸಮಸ್ಯೆ ವ್ಯಾದಿಯ ಅಥವಾ ರೋಗವ ಯದೋ ಕಟ್ಟ ಉಂಟೆ ಕುಟುಂಬದಲ್ಲೇ

ನಾನು ಆಚಾರ್ಯರ ಕೂಟ ಎಂದು ನಾವು ಅಂದುಕೊಳ್ಳುವಾಗ ವಿಕರಿ ಅನೇಕ ಕಾರ್ಯಗಳು ನಮಗೆ ವೆಳಿಪಡ ಆರಂಭಿಕೆ ಆತ್ಮೀಕದ ಅನೇಕ ಕಾರ್ಯಗಳು ನಮಗೆ ಪ್ರಕಟವಾಗಲು ಆರಂಭಿಸುತ್ತವೆ